ಬಿಸಿಲ ನಾಡು ಎಂದೇ ಹೆಸರು ಪಡೆದಿರುವ ರಾಯಚೂರು ಜಿಲ್ಲೆಯಲ್ಲಿ ಈ ಬಾರಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ದಾಖಲೆಯಾಗಿದೆ. ಅತಿಯಾದ ಬಿಸಿಲಿಗೆ ಬೆದರಿದ ಬಿಸಿಲೂರ ಜನ ಮನೆ ಬಿಟ್ಟು ಹೊರಬರಲು ಹಿಂದೇಟು ಹಾಕುವಂತಾಗಿದ್ದು, ಬಿಸಿಲಿನ ದಾಹ ನೀಗಿಸಲು ಸ್ವಿಮ್ಮಿಂಗ್ ಪೂಲ್ಗಳ ಮೊರೆ ಹೋಗಿದ್ದಾರೆ. ಹೌದು, ಈ ಬಾರಿ ಬೇಸಿಗೆ ಆರಂಭದಲ್ಲೇ ತಾಪಮಾನ ವಿಪರೀತವಾಗಿದೆ. ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಬಿಸಿಲ ನಾಡು ಎಂದು ಕರೆಸಿಕೊಳ್ಳುವ ರಾಯಚೂರು ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ತಾಪಮಾನ ವರದಿಯಾಗ್ತಿದೆ. ಪ್ರತಿದಿನ 40-42 ತಾಪಮಾನ ದಾಖಲಾಗ್ತಿರೋದ್ರಿಂದ ಸಹಜವಾಗಿಯೇ ಜನ ಆತಂಕಗೊಂಡಿದ್ದಾರೆ. ಬಿಸಿಲಿಗೆ ಹೆದರಿರುವ ಜಿಲ್ಲೆಯ ಜನ ಮನೆ ಬಿಟ್ಟು ಹೊರಬರಲು ಆಲೋಚನೆ ಮಾಡುವಂತಾಗಿದೆ. ನನ್ನ ಹೆಸರನ್ನ ಒಂದು ಮಾತಾಡೋದ ಕೇಳಿದ್ರಲ್ಲ, ಬಿಸಿಲಿನ ಬೇಗೆ ನೀಗಿಸಲು ಯುವಕರು, ಮಕ್ಕಳು ಸೇರಿದಂತೆ ಸಾಕಷ್ಟು ಜನರು ಈಗ ಸ್ವಿಮ್ಮಿಂಗ್ ಪೂಲ್ಗಳ ಮೊರೆ ಹೋಗ್ತಿದ್ದಾರೆ. ಪ್ರತಿ ಗಂಟೆಗೆ 50-100 ಹಣ ಕೊಟ್ಟು ಬಿಸಿಲ ಬೇಗೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ತಿದ್ದಾರೆ.
ಏ ನೀವು ಕ್ಯಾಮ್ರಾಕ್ಕೆಲ್ಲ ಸಿಡಿಸ್ತಿರಲಿ ನೀರು. ನಗರ ಪ್ರದೇಶಕ್ಕೆ ಬರುವ ಜನರು ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಇದೇ ಕಾರಣಕ್ಕೆ ತಂಪು ಪಾನೀಯಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಕಬ್ಬಿನ ಹಾಲು, ಕಲ್ಲಂಗಡಿ ಹಾಗೂ ಎಳನೀರು ವ್ಯಾಪಾರ ಜೋರಾಗಿದೆ. ಇತ್ತ ಬಡವರ ಫ್ರಿಜ್ ಅಂತಾನೆ ಕರೆಸಿಕೊಳ್ಳೋ ಮಣ್ಣಿನ ಮಡಿಕೆಗಳಿಗೂ ಭಾರಿ ಡಿಮ್ಯಾಂಡ್ ಬಂದಿದೆ. ಮತ್ತೊಂದೆಡೆ ನಗರ ಪ್ರದೇಶಗಳ ಜನರು ಮನೆಯಲ್ಲಿ ಕೂರದೆ ಬಿಸಿಲಿನಿಂದ ಪಾರಾಗಲು ಪಾರ್ಕ್ಗಳಲ್ಲಿನ ಮರಗಿಡಗಳ ನೆರಳಿನಾಶ್ರಯ ಪಡೆಯಲು ಕುಟುಂಬ ಸಮೇತ ಬರುತ್ತಿದ್ದಾರೆ. ಮತ್ತೊಂದೆಡೆ ಈ ಬಾರಿ ದಾಖಲಾಗ್ತಿರುವ ವಿಪರೀತ ಬಿಸಿಲು ಹಾಗೂ ಶಾಖದ ಹವೆಯಿಂದ ಜನರು ಕೂಲಿ ಕೆಲಸಕ್ಕೆ ಹೋಗಲು ಕಷ್ಟಪಡುವಂತಾಗಿದೆ. ಹವಾಮಾನ ಇಲಾಖೆ ಆದಷ್ಟು ಮನೆಯಲ್ಲೇ ಇರಲು ಸೂಚಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ ಹಸಿರೀಕರಣ ಇಲ್ಲದೇ ಇರೋದು ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದಕ್ಕೆ ಕಾರಣ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಒಟ್ಟಿನಲ್ಲಿ ಬಿಸಿಲು ಎಷ್ಟೇ ದಾಖಲಾದರೂ ಜನರ ಜೀವನೋಪಾಯಕ್ಕಾಗಿ ನಿತ್ಯ ಓಡಾಟ ಅನಿವಾರ್ಯ ಎನ್ನುವಂತಾಗಿದೆ. ಕರ್ನಾಟಕ ಟಿವಿ ರಾಯಚೂರು.